ಆದಿವಾಸಿಗಳನ್ನು ಕಡೆಗಣಿಸಿದ ಸರ್ಕಾರ. ಕಣ್ಮರೆಯಾದ ಐಟಿಡಿಪಿ ಯೋಜನೆಯ ಸೌಲಭ್ಯ. ಹೌದು, ಮುರುಕಲು ಮನೆಯಲ್ಲೇ ವಾಸ, ಯಾವಾಗ ಎಷ್ಟು ಹೊತ್ತಿಗೆ ಬೀಳುತ್ತೆ ಮನೆಯ ಗೋಡೆ ಎಂಬ ಭಯದ ಭೀತಿಯಲ್ಲೇ ಬದುಕುತ್ತಿರುವ ಆದಿವಾಸಿ ಮಹಿಳೆ ಮಹಾದೇವಿಯ ಕುಟುಂಬ ಪ್ಲಾಸ್ಟಿಕ್ ಕವರು ಹೊದಿಕೆಯನ್ನೇ ಹೊದಿಕೆ ಮಾಡಿ ಮನೆಯ ಗೋಡೆ ಕುಸಿದು ಬಿದ್ದಿದ್ದರೂ ಅಲ್ಲೇ ಜೀವನ ಮಾಡುತ್ತಿದ್ದಾರೆ ಮಹಿಳೆ ಮಹಾದೇವಿ. ಇತ್ತ ಮನೆಯೂ ಇಲ್ಲದೆ ಚರಂಡಿ ವ್ಯವಸ್ಥೆ ಇಲ್ಲದೆ ಅರ್ಧಕ್ಕೆ ನಿಂತ ಮನೆಗಳು ಇರುವ ಮನೆಯನ್ನು ನಾಶ ಮಾಡಿ ಒಂದು ವರ್ಷವಾದರೂ ಮನೆಯನ್ನು ಪೂರ್ಣಗೊಳಿಸಿಲ್ಲ, ವಿದ್ಯುತ್ ವ್ಯವಸ್ಥೆ ಇಲ್ಲ, ನಾವು ಎಲ್ಲಿ ಮಲಗುವುದು ಸ್ವಾಮಿ ಎಂದು ಆದಿವಾಸಿಗಳ ಗೋಳಾಗಿದೆ. ರೇಷನ್ ಕಾರ್ಡ್ ವ್ಯವಸ್ಥೆ ಇಲ್ಲ, ಪೌಷ್ಟಿಕ ಆಹಾರ ಇನ್ನೂ ಬಂದಿಲ್ಲ, ವಿಪರೀತ ಮಳೆ, ನಾವು ಕೂಲಿ ಮಾಡಲು ಆಗುತ್ತಿಲ್ಲ, ಹದಗೆಟ್ಟಿರುವ ರಸ್ತೆಗಳು, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯ ಸವಲತ್ತುಗಳು ಯಾಕೆ ನೀಡಿಲ್ಲ? ನಾಲ್ಕು ಗೋಡೆಗಳ ಮಧ್ಯ ಕುಳಿತಿರುವ ಜಿಲ್ಲಾ ಅಧಿಕಾರಿಗಳು ಇತ್ತ ತಿರುಗಿ ನೋಡುತ್ತಿಲ್ಲ. ಇದು ಎಲ್ಲಿ ಅಂತೀರಾ? ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಐದು ಹಾಡಿಗಳ ದುಸ್ಥಿತಿ. ನಾಗನಪುರ ಹಾಡಿ, ಚಿಲಕಹಳ್ಳಿ ಹಾಡಿ, ದೊರನಕಟ್ಟೆ ಹಾಡಿ, ವೆಂಕಟಗಿರಿ ಹಾಡಿ, ಕೊತ್ತನಹಳ್ಳಿ ಹಾಡಿ ಎಂಬ ಐದು ಹಾಡಿಗಳು ಇವೆ. ಎರಡು ಆಶ್ರಮ ಶಾಲೆಗಳಿದ್ದು ಕಾಳಿಂಗರಾಜು ಎಂಬ ಅಡಿಗೆ ಗುತ್ತಿಗೆದಾರ ಖಾಸಗಿ ಏಜೆನ್ಸಿಯಿಂದ ನೇಮಕಾತಿಯಾಗಿ ಸದ್ಯಕ್ಕೆ ಆದಿವಾಸಿಗಳಿಗೆ ಮಣ್ಣು ಮುಕ್ಕಿಸುತ್ತಿರುವ ವ್ಯಕ್ತಿ ಎನ್ನಬಹುದು. ಒಂದು ದಿನವಾದರೂ ಅಡಿಗೆ ಮಾಡಲಿಲ್ಲ, ವಾರ್ಡನ್ ಹುದ್ದೆಯು ಇವನೇ ನಿರ್ವಹಿಸುತ್ತಿದ್ದಾನೆ, ಯಾವಾಗಲೂ ಮೊಬೈಲ್ ಸ್ವಿಚ್ ಆಫ್. ಕೇಳಿದರೆ ಆಶ್ರಮ ಶಾಲೆಯಲ್ಲಿ ಇದ್ದೇನೆ ಅಂತ ಹೇಳುತ್ತಾನೆ, ಚೆಕ್ ಮಾಡಿದರೆ ಮನೆಯಲ್ಲಿ ಮಲಗಿರುತ್ತಾನೆ. ಇಂತಹ ಸಿಬ್ಬಂದಿಯನ್ನು ಯಾಕೆ ನೇಮಕ ಮಾಡಿದ್ದಾರೆ ಎಂಬ ಪ್ರಶ್ನೆಯಾಗಿದೆ. ಇಂತಹವರನ್ನು ವಜಾ ಮಾಡಬೇಕಿದೆ. ಹೇಳಬೇಕೆಂದರೆ ಹಾಡಿಗಳನ್ನು ಮೂಲೆ ಗುಂಪು ಮಾಡಿ ತಿಳುವಳಿಕೆ ಸಭೆ ಮಾಡದೆ ಕತ್ತಲೆಯ ಬದುಕಿಗೆ ತಳ್ಳುತ್ತಿರುವ ಅಧಿಕಾರಿಗಳೇ ಎಚ್ಚರ. ಇನ್ನಾದರೂ ಹಾಡಿಗಳತ್ತ ಗಮನ ಹರಿಸಿ, ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಎಚ್ಚೆತ್ತುಕೊಳ್ಳಿ. ಜಯಶಂಕರ್, NKSTV4 ನ್ಯೂಸ್, ನಂಜನಗೂಡು. ಈಗ ಇಲ್ಲಿ ನಾವು ವಾಸ ಮಾಡ್ತೀವಿ. ಎಷ್ಟು ವರ್ಷದಿಂದ? 20 ವರ್ಷದಿಂದ. ಇಲ್ಲಿ ಊಟ ಮಾಡ್ಬಿಟ್ಟು ಇಲ್ಲಿ ಅಲ್ಲೇ ಮನೆ ಕೊಡೋದು. ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ. 20 ವರ್ಷದಿಂದ ಇಲ್ಲೇ ವಾಸ ಮಾಡಿ ಇಲ್ಲೇ ಮಲಗೋದು. ಅಡುಗ ಊಟ ಎಲ್ಲ. ಎಷ್ಟು ಜನ ಮಲಗ್ತೀರಾ? ನಾವು 4 ಸೀಟು. ಇಲ್ಲೇ ಮಲಗ್ತೀರಾ? ಈ ಮಳೆ ಎಲ್ಲ ಬೀಳ್ತಾ ಇದೆಯಲ್ಲಮ್ಮ, ಮೇಲ್ಗಡೆ ಬರ್ತದೆ, ಇನ್ನೇನ್ ಮಾಡೋ? ಸುರಿಯಲ್ವಾ? ಸುರಿತದ. ಮತ್ತೆ ಕಳಮರೆ, ಈಗ ಮನೆ ಎಲ್ಲ ಅರ್ಧಂಬರ್ಧ ಮಾಡಿದಾರಲ್ಲ, ಎಲ್ಲಿ ವಾಸ ಮಾಡೋದು? ಎಲ್ಲಿ ನೀವು? ನಾವು ಅಲ್ಲಿ ಬೇರೆಯವ್ರ ಮನೇಲಿ ಮನಗದು. ಎಷ್ಟು ದಿನ ಆಯ್ತು ನಿಲ್ಸಿ? ಈಗಲ ಇನ್ನೇನ ವರ್ಷ ದಂಡ ಆಯ್ತು ನಿಲ್ಸಿ. ಹೌದಾ? ಅಧಿಕಾರಿಗಳು ಯಾರು ಬಂದಿಲ್ವಾ? ಅಧಿಕಾರಿ ಪಂಚಾಯತಿಯವರು? ಪಂಚಾಯತಿಯವರು. ಈಗ ಇಲ್ಲಿ ಡ್ರೈನೇಜ್ ಎಲ್ಲ ಮುಚ್ಚೋಗಿದೆಯಲ್ಲ, ಮಳೆ ನೀರು ಬಂದ್ರೆ ಎಲ್ಲಿ ಹೋಗುತ್ತೆ? ಯಾರು ಬಂದು ನೋಡಿಲ್ಲ? ಇಲ್ಲ ಇಲ್ಲ, ಒಬ್ರು. ಈಗ ರೇಷನ್ ಕಾರ್ಡ್ ಇಲ್ಲದವರು ಎಷ್ಟು ಜನ ಇದ್ದಾರೆ ಇಲ್ಲಿ? ಇಲ್ಲೊಂದು 20 ಸೀಟ್ ಇದ್ದಾರೆ. ಅವರ 20 ಜನ ಇರ್ತಾರ?
ಹೌದಾ ಆಚೆ ಆಚಾರಿ ಕಡೆಯವರು ಅವರ ಈಚೆ ಕಡೆಯವರು ಅವರ 20 ಸೀಟ್ ಅವರ ಅನ್ಸುತ್ತೆ ಅದರ ಮೇಲೆ ಇನ್ನೂ ಇದ್ದಾರೆ ನಾ ಗೊತ್ತಿಲ್ಲ ನಮ್ಮ ಇಲ್ಲಿ ಮದುವೆ ಆಗಿರೋರೆಲ್ಲ ಅವರ ಮಾವರು ಯಾರು ಮಾಡಿಸ್ಕೊಂಡಿಲ್ಲ ಆವನ ಕಾಲದಲ್ಲಿ ಇದ್ರಲ್ಲ ಅವ್ರಿಗೆಲ್ಲ ಅದ ಅವ್ರಿಗೆ ಅಕ್ಕಿ ಕರಡ ಅದ ನಮ್ಮ ಮಾತ್ರ ಇಲ್ಲ ಅದ ಮಕ್ಕಳಿಗೆ ಉಲಿ ಬಂದರೂ ಕಾಣಲ್ಲ ಆನೆ ಬಂದರೂ ಕಾಣಲ್ಲ ಓದ್ಕೊಳಕ್ಕೆ ಕತ್ಲ ಅಂಥದ್ರಿ ನಾವು ಅದೆಂಗ ಮಕ್ಕಳು ಶಾಲೆಗೆ ಕಳಿಸ್ಬಿಟ್ಟು ಅವ್ರು ವಿದ್ಯೆ ಅಂತ ಇದು ಮಾಡೋದು ಏನೂ ಇಲ್ಲ ಅವ್ರಿಗೆ ಬರೆಯೋಕ್ಕೂ ಕಾಣಲ್ಲ ಏನೂ ಇಲ್ಲ ನಮ್ಗೆ ತೊಂದರೆ ರಾತ್ರಿ ಎಲ್ಲ ಹೇಗಿರ್ತೀರಿ ರಾತ್ರಿ ಎಲ್ಲ ಹೇಗಿದ್ದರು ಅಂದ್ರೆ ಏನು ಮಾಡೋಕ್ಕದ್ದು ಕ್ಯಾಂಡ್ಲ್ ತಕ ಬಂದು ಕಸ್ಕೊಂಡು ಮಕ್ಕಳಿಗೆ ವಿದ್ಯೆ ಅಭ್ಯಾಸ ಕಲಿಸೋದು ಅಷ್ಟೇ ಇನ್ನೇನು ಮಾಡೋಕ್ಕದ್ದು ಅವರು ನಾವು ಹಂಗ ನಾವು ಹಾಳಾದ್ವು ಅಂದ್ರೆ ಮಕ್ಕಳನ್ನ ಹಾಳು ಮಾಡೋಕ್ಕೆ ಎಷ್ಟು ವರ್ಷ ಆಗುತ್ತೆ ಈ ಎಷ್ಟು ವರ್ಷ ಆಗಿದೆ